ಹಾಯ್ ಎಲ್ಲರಿಗೂ ನಮಸ್ತೆ. ನಾನು ನಿಮ್ಮ ಆಶಾ ಚಂದ್ರಭಟ್. ಆಶಾ ಸ್ನಾನಪಾಗಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾವು ದೇವಿ ಹಲಸು ಅಥವಾ ಜೀಗುಜ್ಜೆ ಅಥವಾ ಬ್ರೆಡ್ ಫ್ರೂಟ್ ಅಂತ ಏನು ಹೇಳ್ತಾರೆ, ಇದರಿಂದ ಒಂದು ಪೆಪ್ಪರ್ ಪಲ್ಯ ಹೇಗೆ ಮಾಡೋದು ಅಂತೇಳಿ ನೋಡುವ. ಪೆಪ್ಪರ್ ದೇವಿ ಹಲಸು ಪಲ್ಯ. ಬನ್ನಿ ಸ್ನೇಹಿತರೆ, ಈಗ ಹೇಗೆ ಮಾಡೋದು ಅಂತೇಳಿ ತೋರಿಸ್ಕೊಡ್ತಾ ಇದ್ದೇವೆ. ಮೊದಲಿಗೆ ಪಲ್ಯಕ್ಕೆ ಬೇಕಾದ ದೇವಿ ಹಲಸನ್ನು ನಾವು ಕೊಯ್ದುಕೊಂಡು ಬರುವ. ಇದೀಗ ಪೂರ್ತಿಯಾಗಿ ಬೆಳೀಲಿಲ್ಲ, ಬೆಳೆದ್ರೆ ಇಲ್ಲಿ ಬಾವಲಿಗಳು ಅದನ್ನು ಉಳಿಸೋದಿಲ್ಲ, ಅದಕ್ಕೋಸ್ಕರ ನಾವು ಹದ ಬೆಳೆಯುವಾಗಲೇ ಅದನ್ನು ಕೊಯ್ತೇವೆ. ನೋಡಿ, ಈಗಾಗಲೇ ಅದೆಲ್ಲ ಮಾರ್ಕ್ ಮಾಡಿ ಹೋಗಿದೆ, ಬೆಳೆದಿದ ಅಂತೇಳಿ ನೋಡಿ ಹೋಗ್ತಾ ಇದೆ. ಅದಕ್ಕೋಸ್ಕರ ನಾವು ಇವಾಗಲೇ ಅದನ್ನು ಕೊಯ್ದು ಪಲ್ಯ ಸಾಂಬಾರು ಮಾಡ್ತಾ ಇದ್ದೇವೆ. ದೇವಿ ಹಲಸು ಅಥವಾ ಜೀಗುಜ್ಜೆಯ ಪಲ್ಯ ಮಾಡಲಿಕ್ಕೆ ಇವತ್ತು ನಾವು ಜೀಗುಜ್ಜೆಯ ಹೋಳು ಈ ಥರ ನೋಡಿ ತೆಳ್ಳಗೆ ಹೋಳು ಮಾಡಿಕೊಂಡಿದ್ದೇನೆ. ಯಾವಾಗಲೂ ಮಾಡುವ ರೀತಿಯಿಂದ ಒಂದು ಸ್ವಲ್ಪ ಬೇರೆ ಟೈಪಲ್ಲಿ ಮಾಡಿ ತೋರಿಸ್ತೇನೆ ಇವತ್ತು. ಇದಕ್ಕೆ ಮೊದಲಿಗೆ ನೀರು ಹಾಕಿ ಚೆನ್ನಾಗಿ ತೊಳ್ಕೊಳ್ಬೇಕು. ತೊಳ್ಕೊಂಡು ಇದನ್ನು ಬೇಯಲಿಕ್ಕಿಡುವ, ಒಂದು ಎರಡು ಮೂರು ಸರ್ತಿ ನೀರು ಹಾಕಿ ಇದನ್ನು ತೊಳ್ಕೊಳ್ಬೇಕು. ತೊಳೆದುಕೊಳ್ಳುವ ಉದ್ದೇಶ ಅಂದರೆ ನೋಡಿ, ಇದರಲ್ಲಿ ಮೇಣ ಇರ್ತದೆ, ಈ ಮೇಣ ಎಲ್ಲ ತೆಗಿಬೇಕು, ಇದು ಬೇಡ ನಮಗೆ. ಅದಕ್ಕೋಸ್ಕರ ಇದನ್ನು ಚೆನ್ನಾಗಿ ತೊಳ್ಕೊಳ್ಬೇಕು. ಕಟ್ ಮಾಡಿ ನೀವು ನೀರಿಗೆ ಹಾಕಿದರೆ ಅದು ಒಂದು 10 ನಿಮಿಷ ಹಾಗೆ ಬಿಟ್ಟು ಅದರ ಮೇಣ ಎಲ್ಲ ಬಿಟ್ಕೊಳ್ತದೆ, ಕ್ಲೀನ್ ಆಗ್ತದೆ. ಇಲ್ಲದಿದ್ದರೆ ಇದು ಕಪ್ಪು ಕಲರ್ ಬರ್ತದೆ. ಇದನ್ನೀಗ ತೊಳೆದಾಯಿತು. ಇದಕ್ಕೆ 1 ಕಪ್ಪಷ್ಟು ನೀರು ಹಾಕ್ಕೊಳ್ತಾ ಇದ್ದೇನೆ. ಇದರಲ್ಲಿ ಜಾಸ್ತಿ ನೀರು ಬೇಡ, ಇದು ಬೇಗ ಬೇಯ್ತದೆ. ಹಾಗಾಗಿ ಬೇಕು ಅಂತ ಅದರ ಮತ್ತೆ ಹಾಕ್ಕೊಳ್ಳುವ. ರುಚಿಗೆ ಬೇಕಾದಷ್ಟು ಉಪ್ಪು, ಸ್ವಲ್ಪ ಅರಶಿನ 1/4 ಟೀಸ್ಪೂನ್ ಅಷ್ಟು. ಇದನ್ನು ಈಗ ಬೇಯಲಿಕ್ಕಿಡ್ತೇನೆ. ಇದು ಮೆತ್ತಗೆ ಬೇಯಲಿ ಫಸ್ಟಿಗೆ. ಈ ಪಲ್ಯಕ್ಕೆ ನಮಗೆ ಬೇಕಾಗುವ ಉಳಿದ ಸಾಮಗ್ರಿಗಳಂದರೆ, ಒಗ್ಗರಣೆಗೆ ಒಂದು ಸ್ವಲ್ಪ ಮೆಣಸು, ಸಾಸಿವೆ, ಉದ್ದಿನಬೇಳೆ, 1/4 ಟೀಸ್ಪೂನ್ ಅಷ್ಟು ಜೀರಿಗೆ ಹುಡಿ, 1 ಟೀಸ್ಪೂನ್ ಅಷ್ಟು ಕೊತ್ತಂಬರಿ ಹುಡಿ, ಹಾಗೇ ಖಾರಕ್ಕೆ ಬೇಕಾದಷ್ಟು ಪೆಪ್ಪರ್ ಹಾಕ್ತಾ ಇದ್ದೇನೆ. ಇಲ್ಲಿ ಕೆಂಪು ಮೆಣಸಿನ ಹುಡಿ ಹಾಕ್ತಾ ಇಲ್ಲ ನಾನು. 1-2-3 ಈರುಳ್ಳಿ, ದೊಡ್ಡದಾದರೆ 1 ಸಾಕು, ಸಣ್ಣದಾದರೆ 3 ತೆಗೊಳ್ಳಿ. ಅದರಲ್ಲೂ ಕೂಡ ನಿಮಗೆ ಸಾಂಬಾರು ಈರುಳ್ಳಿ ಅಂತ ಒಂದು ಇಷ್ಟೇ ದೊಡ್ಡ ಸಣ್ಣ ಈರುಳ್ಳಿ ಬರ್ತದೆ, ಆ ಈರುಳ್ಳಿ ಆದರೆ ಇನ್ನೂ ಟೇಸ್ಟ್ ಆಗಿರ್ತದೆ. ಇದು ಅದನ್ನು ಸಣ್ಣದಾಗಿ ಹೆಚ್ಚಿಕೊಳ್ಬೇಕು. ಆಮೇಲೆ 2-3 ದಂಡು ಕರಿಬೇವು. ಇದೆಲ್ಲ ನಾವು ಒಗ್ಗರಣೆಗೆ ಹಾಕ್ಲಿಕ್ಕಿರೋದು. ಮೊದಲಿಗೆ ಈರುಳ್ಳಿಯನ್ನು ಕಟ್ ಮಾಡಿಕೊಳ್ಳುವ. ಈರುಳ್ಳಿಯಲ್ಲಿ ನೋಡಿ, ಒಂದು ಕಪ್ಪು ಕಲರ್ನ ಫಂಗಸ್ ಇರ್ತದೆ, ಅದನ್ನೆಲ್ಲ ಚೆನ್ನಾಗಿ ತೊಳ್ಕೊಳ್ಬೇಕು, ಅದೆಲ್ಲ ಆರೋಗ್ಯಕ್ಕೆ ಒಳ್ಳೇದಲ್ಲ. ಕಟ್ ಮಾಡಿದ ನಂತರ ನೋಡಿ, ಈ ಥರ ಫಂಗಸ್ ಇರ್ತದೆ, ಇದನ್ನೆಲ್ಲ ಚೆನ್ನಾಗಿ ತೊಳ್ಕೊಳ್ಬೇಕು ನಾವು ಕಟ್ ಮಾಡುವ ಮೊದಲು. ಫಂಗಸ್ಗಳೆಲ್ಲ ನಮಗೆ ಬೇಸಿಗೆಯಲ್ಲಿ ಅಷ್ಟಾಗಿ ಸಿಗುವುದಿಲ್ಲ, ಮಳೆ ಬಂತು ಅಂದರೆ ಇದೆಲ್ಲ ಸ್ಟಾರ್ಟ್ ಆಗ್ತದೆ. ಹಾಗಾಗಿ ನಾವು ಹೆಚ್ಚುವಾಗ ಅದನ್ನು ಹುಷಾರಾಗಿ ನೋಡಿಕೊಂಡು ಚೆನ್ನಾಗಿ ತೊಳೆದು ಕ್ಲೀನ್ ಮಾಡಿಕೊಂಡು ಆಮೇಲೆ ಪದಾರ್ಥಗಳಿಗೆ ಹಾಕಬೇಕು. ಮೊದಲಿಗೆ ಈರುಳ್ಳಿಯನ್ನು 1/2 ಭಾಗ ಮಾಡಿಕೊಂಡು ಆಮೇಲೆ ಪುನಃ ಇನ್ನೊಂದು 1/2 ಭಾಗ ಮಾಡಿದರೆ ಸಾಕು. ದೊಡ್ಡ ಈರುಳ್ಳಿ ಅಂತಾದರೆ 4 ಭಾಗ ಮಾಡಿ, ಇಲ್ಲದಿದ್ದರೆ 2 ಭಾಗ ಮಾಡಿಕೊಂಡು ಸಾಕು. ಈ ಪಲ್ಯಕ್ಕೆ ಹೀಗೆ ಹಾಕ್ಕೊಳ್ಳೋದು, ತುಂಬ ಸಣ್ಣ ಸಣ್ಣಕ್ಕೆ ಚಾಪ್ ಮಾಡೋದೇನು ಬೇಡ ಚಾಪರಲ್ಲಿ. ಸಾಂಬಾರು ಈರುಳ್ಳಿ ಸಿಕ್ಕಿತು ಅಂತಾದರೆ ಅದನ್ನು ಸಿಪ್ಪೆ ತೆಗೆದು 4 ಭಾಗ ಮಾಡಿಕೊಳ್ಳಿ. ಅದನ್ನು ಇಷ್ಟು ಸಣ್ಣದಾಗಿ ಹೆಚ್ಚು ಅವಶ್ಯಕತೆ ಇಲ್ಲ. ಕರಿಬೇವನ್ನು ಕೂಡ ಕ್ಲೀನ್ ಮಾಡಿಕೊಂಡು ತೊಳೆದು ಇಟ್ಕೊಳ್ಳುವ. ಇದಕ್ಕೊಂದು ಸ್ವಲ್ಪ ಕರಿಬೇವು ಜಾಸ್ತಿ ಬೇಕಾಗ್ತದೆ, ಒಂದೇ ದಂಡಲ್ಲ, 1-2-3 ದಂಡು ಬೇಕಾಗ್ತದೆ. ಇದಕ್ಕೆ ಮಧ್ಯ ಮಧ್ಯ ಒಮ್ಮೆ ಸೌಟು ಹಾಕಿ ನೋಡಿಕೊಳ್ಳಿ, ಇಲ್ಲದಿದ್ದರೆ ಅಡಿ ಕೂತ್ಕೊಳ್ತದೆ. ಜೀಗುಜ್ಜೆ ಬೇಗ ಅಡಿ ಕೂತ್ಕೊಳ್ತದೆ, ಹಾಗಾಗಿ ಒಮ್ಮೆ ಮಗುಚಿಕೊಳ್ಬೇಕಾಗ್ತದೆ. ಹಾಗೇ ಸರಿಯಾಗಿ ಉಪ್ಪು ಕೂಡ ಮಿಕ್ಸ್ ಆಗಲಿಕ್ಕೆ ಒಳ್ಳೆದಾಗ್ತದೆ. ಇದು ಈಗ ನೋಡಿ, ಇದು 1/2 ಬೆಂದಿದೆ. 1/2 ಬೆಂದ ನಂತರ ಇದಕ್ಕೀಗ ಜೀರಿಗೆ ಹುಡಿ ಹಾಕ್ಕೊಳ್ತಾ ಇದ್ದೇನೆ.
ಹಾಗೆಯೇ ಕೊತ್ತಂಬರಿ ಹುಡಿ ಕೂಡ. ಇದನ್ನೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಪೂರ್ತಿಯಾಗಿ ಬೇಯಲಿಕ್ಕೆ ಬಿಡುವುದು. ನೀರು ಅಷ್ಟೇ ಸಾಕಾಗ್ತದೆ, ಒಂದೇ ಕಪ್ ಹಾಕಿದ್ದೇನೆ ಅದೇ ಸಾಕು ನೀರು. ಆ ನೀರೆಲ್ಲ ಇದು ಬೇಯ್ತದೆ. ಸಣ್ಣ ಉರಿಯಲ್ಲಿ ಬೇಯಿಸಿ, ದೊಡ್ಡ ಉರಿಯಲ್ಲಿ ಬೇಯಿಸ್ಕೊಳ್ಬೇಡಿ. ಚೆನ್ನಾಗಿ ಮಡಚಿಕೊಳ್ಳುವ, ಸರಿಯಾಗಿ ಎಲ್ಲವೂ ಕೂಡ ಮಿಕ್ಸ್ ಆಗುವ ಹಾಗೆ. ನಾನಿಲ್ಲಿ ಮೆಣಸಿನ ಹುಡಿ ಹಾಕಲಿಲ್ಲ, ನೀವು ಗಮನಿಸಿರ್ಬೋದು. ಪಲ್ಯ ಅಂದರೆ ನಾವು ಯಾವಾಗಲೂ ಮೆಣಸಿನ ಹುಡಿ ಇಲ್ಲದೆ ಮಾಡೋದಿಲ್ಲ. ಇದರಲ್ಲಿ ನಾನು ಮೆಣಸಿನ ಹುಡಿ ಉಪಯೋಗಿಸ್ತಾ ಇಲ್ಲ. ಇಲ್ಲಿ ಪೆಪ್ಪರ್ ಬದಲಿಗೆ ಗಾಂಧಾರಿ ಮೆಣಸಿದ್ರೆ ಒಣಗಿಸಿಟ್ಕೊಂಡದ್ದು, ಅದರ ಹುಡಿ ಕೂಡ ಹಾಕ್ಕೊಳ್ಬೋದು. ಅದು ಕೂಡ ಒಳ್ಳೆ ಟೇಸ್ಟ್ ಆಗ್ತದೆ. ಅದು ಇನ್ನೊಂದು ದಿವಸ ಮಾಡಿ ತೋರಿಸ್ತೇವೆ ನಾವು. ಇದು ನೋಡಿ, ಇದನ್ನೀಗ ಮುಚ್ಚಳ ಮುಚ್ಚಿ ಬೇಯಲಿಕ್ಕೆ ಬಿಡುವ. ಈಗ ಒಗ್ಗರಣೆ ಮಾಡಿಕೊಳ್ಳಿಕ್ಕೆ ಬಾಣಲೆಗೆ 2 ಟೇಬಲ್ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೇನೆ. ಎಣ್ಣೆ ಬಿಸಿ ಆಗ್ತಾ ಇದ್ದಾಗೆ ಸಾಸಿವೆ, ಉದ್ದಿನ ಬೇಳೆ, ಮೆಣಸು, ಕರಿಬೇವು, ಸ್ವಲ್ಪ ಇಂಗು, ಇದಿಷ್ಟನ್ನು ಒಮ್ಮೆ ಮಡಚಿಕೊಳ್ಳುವ. ಇದಕ್ಕೀಗ ಕಟ್ ಮಾಡಿಟ್ಟಂತಹ ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ಈರುಳ್ಳಿ ಟ್ರಾನ್ಸ್ಪರೆಂಟ್ ಆಗೋವರೆಗೆ ಇದನ್ನು ಫ್ರೈ ಮಾಡಿಕೊಳ್ಬೇಕು. ಈರುಳ್ಳಿಯನ್ನು ಪಲ್ಯಕ್ಕೆ ಹಾಕಿದ ಮತ್ತೆ ಬೇಯಿಸ್ಲಿಕ್ಕಿಲ್ಲ, ಹಾಗಾಗಿ ಇದರಲ್ಲೇ ಅದು ಎಣ್ಣೆಯಲ್ಲಿ ಅದು ಬೇಯಬೇಕು, ಆವಾಗಲೇ ಅದು ಟೇಸ್ಟ್ ಆಗೋದು. ಅದರಿಂದ ಎಣ್ಣೆ ಸ್ವಲ್ಪ ಜಾಸ್ತಿ ಬೇಕಾಗ್ತದೆ ನಾವು ರೆಗ್ಯುಲರ್ ಪಲ್ಯಕ್ಕೆ ಹಾಕೋದಕ್ಕಿಂತ. ಯಾವಾಗಲೂ ಒಂದೇ ಥರ ಪಲ್ಯ ಮಾಡಿ ಮಾಡಿ ಬೋರ್ ಆಗಿದರೆ ಈ ಥರ ಒಮ್ಮೆ ಟ್ರೈ ಮಾಡಿ. ನೀವೆಲ್ಲಿಂದ ನೋಡ್ತಾ ಇದ್ದೀರಿ ಅಂತ ನನಗೆ ತಿಳಿಸಿ, ಹಾಗೆ ಟ್ರೈ ಮಾಡಿದ ನಂತರ ಒಂದು ಕಮೆಂಟ್ ಹಾಕಿ ಹೇಗಾಯಿತು ಅಂತ ಹೇಳಿಕೊಂಡು. ಈರುಳ್ಳಿ ನೋಡಿ ಟ್ರಾನ್ಸ್ಪರೆಂಟ್ ಆದರೆ ಸಾಕು, ಸೀದೋಗೋದೆಲ್ಲ ಬೇಡ, ಅಥವಾ ಗೋಲ್ಡನ್ ಬ್ರೌನ್ ಇನ್ನೊಂದು ಮತ್ತೊಂದೆಲ್ಲ ಎಂತ ಬೇಡ, ಬರೀ ಟ್ರಾನ್ಸ್ಪರೆಂಟ್ ಆದರೆ ಸಾಕು. ಇಲ್ಲಿ ಈರುಳ್ಳಿ ಒಂದು ಸ್ವಲ್ಪ ಗರಿ ಗರಿಯಾಗಿ ಸಿಗಬೇಕು ಬಾಯಿಗೆ, ಆವಾಗಲೇ ಅದು ರುಚಿಯಾಗೋದು. ಇದು ನೋಡಿ ಈಗ ಮೆತ್ತಗಾಗಿದೆ, ಕಟ್ಟಾಗ್ತಾ ಇದೆ ಈರುಳ್ಳಿ. ಇದನ್ನು ಸಣ್ಣ ಉರಿಯಲ್ಲಿ 3-4 ನಿಮಿಷ ಬೇಕಾಗ್ತದೆ ಇದಿಷ್ಟು ಫ್ರೈ ಆಗಲಿಕ್ಕೆ. ನೋಡಿ ಇದೀಗ ರೆಡಿ ಆಯಿತು. ಇದು ನೋಡಿ ಮೆತ್ತಗೆ ಬೆಂದಿದೆ, ಇದು ಸಾಕಿದೀಗ. ಇದನ್ನು ಗ್ಯಾಸ್ ಆಫ್ ಮಾಡಿಕೊಳ್ತೇನೆ. ಈಗ ಇದಕ್ಕೆ ಕಾಳು ಮೆಣಸಿನ ಹುಡಿ ಹಾಕ್ಕೊಳ್ತಾ ಇದ್ದೇನೆ. ಹಾಗೇ ನಾವು ಒಗ್ಗರಣೆ ಮಾಡಿ ಇಟ್ಕೊಂಡಂತಹ ಈರುಳ್ಳಿ ಸೇರಿಸ್ಕೊಳ್ತಾ ಇದ್ದೇನೆ. ಇದನ್ನೀಗ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ನಮ್ಮ ರುಚಿಯಾದ ಪೆಪ್ಪರ್ ಜಿಗುಜ್ಜೆ ಪಲ್ಯ ರೆಡಿ ಆಯಿತು. ಪೆಪ್ಪರ್ ನಿಮ್ಮ ಖಾರಕ್ಕೆ ಬೇಕಾದಷ್ಟು ಹಾಕ್ಕೊಳ್ಳಿ. ಪೆಪ್ಪರ್ ತಿನ್ನುವಾಗ ಗೊತ್ತಾಗೋದಿಲ್ಲ, ಆಮೇಲೆ ಖಾರ ಆಗ್ತದೆ ಅದು, ಹಾಗಾಗಿ ನೋಡಿಕೊಂಡು ಹಾಕಿ. ಇದನ್ನು ಈಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ತೇನೆ ಒಮ್ಮೆ, ಈರುಳ್ಳಿ ಹಾಗೂ ಪೆಪ್ಪರ್ ಎಲ್ಲ ಕಡೆಗೆ ಸ್ಪ್ರೆಡ್ ಆಗುವ ಹಾಗೆ. ನೋಡಿ ನಮ್ಮ ಪಲ್ಯ ರೆಡಿ ಆಯಿತು. ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ ಹೇಗಾಯಿತು ಅಂತ ಕಮೆಂಟ್ ಮೂಲಕ ನಮಗೆ ತಿಳಿಸಿ. ಲೈಕ್ ಕೊಟ್ಟು ಶೇರ್ ಮಾಡಿ. ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂತ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವ ಬೆಲ್ ಐಕಾನನ್ನು ಒತ್ತಿ ನಮ್ಮನ್ನು ಸಪೋರ್ಟ್ ಮಾಡಿ. ನಮ್ಮ ಇನ್ಸ್ಟಾ ಹಾಗೂ ಫೇಸ್ಬುಕ್ ಪೇಜನ್ನು ನೀವು ಫಾಲೋ ಮಾಡ್ತಿಲ್ಲ ಅಂದರೆ ಫಾಲೋ ಮಾಡಿ. ನಾಳೆ ಇನ್ನೊಂದು ಹೊಸ ಅಡುಗೆಯೊಂದಿಗೆ, ಹೊಸ ರೆಸಿಪಿಯೊಂದಿಗೆ ಪುನಃ ನಿಮ್ಮನ್ನು ಭೇಟಿಯಾಗ್ತೇವೆ. ಧನ್ಯವಾದಗಳು.